ಕನ್ನಡ ಚಿತ್ರರಂಗದ ಹಿರಿಯ ನಟಿ ಲೀಲಾವತಿ ಹಾಗೂ ವಿನೋದ್ ರಾಜ್ ಬಗ್ಗೆ ನಿರ್ದೇಶಕ ಹಾಗೂ ಲೇಖಕ ಪ್ರಕಾಶ್ ರಾಜ್ ಮೇಹು ಗಂಭೀರ ಆರೋಪ ಮಾಡಿದ್ದರು ವಿನೋದ್ ರಾಜ್ ಮದುವೆ ಆಗಿದ್ದಾರೆಂದು ಫ್ಯಾಮಿಲಿ ಫೋಟೋವನ್ನು ರಿಲೀಸ್ ಮಾಡಿದ್ದರು ಇದು ಇಬ್ಬರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿತ್ತು ಹಿರಿಯ ನಟಿ ಲೀಲಾವತಿ ಹಾಗೂ ವಿನೋದ್ ರಾಜ್ ಇಬ್ಬರು ಸಿನಿವುಡ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಕ್ರಿಯೆ ನೀಡಿದ್ದು ಪ್ರಕಾಶ್ ರಾಜ್ ಮೇಹು ವಿರುದ್ಧ ಕಿಡಿಕಾರಿದ್ದಾರೆ ಮದುವೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ವಿನೋದ್ ರಾಜ್ ತಾನು ಹುಟ್ಟಿದ ಸಮಯದಲ್ಲಿ ಯಾರೂ ತಿರುಗಿಯೂ ನೋಡಿಲ್ಲ ಎಂದು ಹೇಳಿದ್ದಾರೆ ಸಿನಿವುಡ್ಗೆ ನೀಡಿದ ಸಂದರ್ಶನದಲ್ಲಿ ತಾಯಿ ಲೀಲಾವತಿಯವರಿಗೆ ನೀಡಬೇಕಿದ್ದ ಗೌರವ ಅವರಿಗಾದ ನೋವಿನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಹಾರ್ಟ್ ಅಟ್ಯಾಕ್ ಆದಾಗ ಪ್ರತಿಕ್ರಿಯಿಸಿದವರು ಯಾರು ಚಿಕ್ಕ ಪುಟ್ಟ ಪಾತ್ರಗಳಿಗೆ ಸಿಗುತ್ತಿದ್ದ ಸಂಭಾವನೆ ಹೇಗಿತ್ತು ಅನ್ನೋದನ್ನ ಹೊರಹಾಕಿದ್ದಾರೆ ಇನ್ನು ಇಮೇಜ್ ನೋ ಕಂಪ್ಲೇಂಟ್ಸ್ ನೋ ಕಮೆಂಟ್ಸ್ ನೋಯಿಸಬೇಡಿ ಅಂತಷ್ಟೇ ಹೇಳುತ್ತಿದ್ದೇನೆ ವಿನೋದ್ ರಾಜ್ ನನಗೆ ನನ್ನ ತಾಯಿ ಮುಖ್ಯ ಅದು ತಪ್ಪ ವಿನೋದ್ ರಾಜ್ ಮದುವೆ ಆಗಿರುವ ಗುಟ್ಟನ್ನು ಎಲ್ಲೂ ಬಿಟ್ಟುಕೊಟ್ಟಿರಲಿಲ್ಲ ಆ ವಿಷಯವನ್ನು ಫೋಟೋ ಹಾಗೂ ದಾಖಲೆ ಸಮೇತ ಪ್ರಕಾಶ್ ರಾಜ್ ಮೇಹು ಇತ್ತೀಚೆಗೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪ್ರತಿಕ್ರಿಯೆ ನೀಡಿದ್ದಾರೆ ಜೊತೆಗೆ ಹಿರಿಯ ನಟಿ ಲೀಲಾವತಿ ತನ್ನನ್ನು ಹೇಗೆ ಸಾಕಿದ್ರು ಅನ್ನೋದನ್ನ ಹೇಳಿದ್ದಾರೆ ನನ್ನ ತಾಯಿ ಹೇಗೆ ಸಾಕಿದ್ರು ಅಂದರೆ ನನ್ನನ್ನು ನೋಡ್ತಾ ನೋಡ್ತಾನೆ ನೋವನ್ನು ಮರೆತಿದ್ದಾರೆ ನನ್ನ ತಾಯಿ ಇಷ್ಟು ವರ್ಷ ನನ್ನನ್ನು ಬೆಳೆಸಿದ್ದು ಸುಸ್ತಾಗಿದ್ದಾರೆ ಅಂತ ಅವರನ್ನು ಬಿಟ್ಟು ಹೋಗುವುದಕ್ಕೆ ಆಗುವುದಿಲ್ಲ ಅವರವರ ಮಕ್ಕಳಿಗೆ ಅವರವರ ತಾಯಿ ನನಗೆ ನನ್ನ ತಾಯಿ ಅಷ್ಟೇ ಅದು ತಪ್ಪ ನೂರು ಜನ ಮಕ್ಕಳು ಸೇರಿ ಒಬ್ಬ ತಾಯಿಯನ್ನ ಸಾಕಲ್ಲ ಅಂತಾರೆ ಈ ಒಬ್ಬ ಮಗ ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಂಡಿದ್ದಾನೆ ಯಾರಿಗೂ ಮೋಸ ಮಾಡಿಲ್ಲ ದ್ರೋಹ ಮಾಡಿಲ್ಲ ಸಮಾನತೆಯಿಂದ ನೋಡಿಕೊಂಡಿದ್ದಾನೆ ತಾಯಿ ಮಾತನ್ನು ಮೀರದ ಮಗ ಆಗಿದ್ದೇನೆ ಎಂದು ವಿನೋದ್ ರಾಜ್ ಹೇಳಿದ್ದಾರೆ ಇನ್ನು ನನಗೆ ಜಾಹೀರಾತು ಬೇಡ ನನಗೆ ಮದುವೆ ಆಗಿದೆ ಅನ್ನೋದನ್ನು ಹೇಳಿಕೊಳ್ಳುವ ಅಗತ್ಯವಿಲ್ಲ ಎಂದು ವಿನೋದ್ರಾಜ್ ಹೇಳಿದ್ದಾರೆ ಮನೆಯವರೆಲ್ಲರೂ ಒಪ್ಪಿದ್ದಾರೆ ಅಷ್ಟು ಸಾಕು ಎಲ್ಲರೂ ನೆಮ್ಮದಿಯಾಗಿಯೇ ಇದ್ದೇವೆ ಎಂದು ವಿನೋದ್ ರಾಜ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಒಪ್ಪಿಕೊಂಡಿದ್ದೇನೆ ಅವರು ಒಪ್ಪಿಕೊಂಡಿದ್ದಾರೆ ಇಬ್ಬರು ನೆಮ್ಮದಿಯಾಗಿದ್ದೇವೆ ಅಮ್ಮ ಒಪ್ಪಿಕೊಂಡಿದ್ದಾರೆ ನನಗೆ ಈ ಬಗ್ಗೆ ಜಾಹೀರಾತು ಬೇಡ ನಮ್ಮ ಆತ್ಮೀಯರೆಲ್ಲರಿಗೂ ಗೊತ್ತು ಅವರು ಡಂಗೂರು ಸಾರಿದರೆ ಇಲ್ಲವಲ್ಲ ಎಂದು ಹೇಳಿದ್ದಾರೆ ಅಲ್ಲದೆ ಸಮಾಜ ತನ್ನನ್ನು ಹೇಗೆ ನಡೆಸಿಕೊಂಡಿದೆ ಅನ್ನೋದನ್ನ ವಿನೋದ್ ರಾಜ್ನೊಂದು ಮಾತನಾಡಿದ್ದಾರೆ ನನ್ನನ್ನು ಹೆತ್ತಾಗ ಯಾರೂ ತಿರುಗಿ ನೋಡಲಿಲ್ಲ ನನ್ನ ತಾಯಿ ನನ್ನನ್ನು ಹೆತ್ತಾಗ ಯಾರೂ ಬಂದು ತಿರುಗಿ ನೋಡಲಿಲ್ಲ ನನ್ನ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಮೂಸಿ ಕೂಡ ನೋಡಲಿಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ಇಬ್ಬರು ಶ್ರೀನಿವಾಸ ಮೂರ್ತಿ ಕಲಾವಿದರು ಇನ್ನೊಬ್ಬರು ಎಸ್ ನಾರಾಯಣ್ ಕಲಾವಿದರು ಎರಡೇ ಜನ ನಮ್ಮೊಂದಿಗೆ ಮಾತನಾಡಿದ್ದಾರೆ ಯಾರು ನಮ್ಮೊಂದಿಗೆ ಮಾತನಾಡಿಲ್ಲ ಅದಕ್ಕೆ ನಮಗೆ ಯಾರ ಮೇಲೂ ಕೋಪವಿಲ್ಲ ಎಂದು ವಿನೋದ್ರಾಜ್ ಹೇಳಿದ್ದಾರೆ ಇನ್ನು ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಸಿನಿಮಾವಿಲ್ಲ ಇರೋದೇ ಚಿಕ್ಕ ಚಿಕ್ಕ ಪಾತ್ರ ಶ್ರೀ ಮಂಜುನಾಥ ಒಂದೇ ಮಾತ್ರ ನಲ್ಲೆಲ್ಲ ಚಿಕ್ಕ ಪಾತ್ರ ಅಷ್ಟೇ ಸ್ನೇಹ ಲೋಕದಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೆ ಎಷ್ಟು ದುಡ್ಡು ಕೊಟ್ಟಿರಬಹುದು ಕಷ್ಟದಲ್ಲಿ ಇದ್ದುಕೊಂಡು ಜೀವನ ಮಾಡಿಕೊಂಡು ಹೋಗಿದ್ದೇವೆ ಯಾರಿಗಾದರೂ ತೊಂದರೆ ಕೊಟ್ಟಿದ್ದೇವಾ ಎಂದು ತಮ್ಮನ್ನ ತಮ್ಮಷ್ಟಕ್ಕೆ ಇರಲು ಬಿಡಿ ಎಂದು ವಿನೋದ್ ರಾಜ್ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ